ಕೋಲಾರ ಜಿಲ್ಲೆಯ ನಂಗಲಿ ಪೊಲೀಸ್ ಠಾಣೆ ಪೊಲೀಸರು ಮುನಿರಾಜು ಎಂಬಾತನನ್ನ ಬೈಕ್ ಕಳವು ಕೇಸ್ನಲ್ಲಿ ಬಂಧಿಸಿದ್ದು ಆರೋಪಿ ಬಂಧನ ಮಾಹಿತಿ ಗೌಪ್ಯವಾಗಿರಿಸಿ ಕಾನೂನು ಬಾಹಿರವಾಗಿ ಹದಿನೈದು ದಿನಗಳ ಕಾಲ ಕಸ್ಟಡಿಯಲ್ಲಿ ಎರಿಸಿದ್ದರು ಎಂಬ ಆರೋಪ ಸಾಬೀತಾಗಿದೆ ಕೋಲಾರ ಜಿಲ್ಲೆಯ ಮುಳಬಾಗಿಲು ತಾಲೂಕಿನ ನಂಗಲಿ ಪೊಲೀಸ್ ಠಾಣೆಯ ಸಬ್ಇನ್ಸ್ಪೆಕ್ಟರ್ ಪ್ರದೀಪ್ ಸಿಂಗ್ ಹಾಗೂ ಪೇದೆಗಳಾದ ಮಂಜುನಾಥ್ ಮತ್ತು ಮಹಂತೇಶ್ ಕಳೆದ ಆಗಸ್ಟ್ ಇಪ್ಪತ್ತರಂದು ಆಂಧ್ರ ಮೂಲದ ಮುನಿರಾಜು ಎಂಬಾತನ ಬೈಕ್ ಕಳವು ಪ್ರಕರಣದ ಅಡಿ ಬಂಧಿಸಿದ್ದು ಯಾವುದೇ ಮಾಹಿತಿಯನ್ನ ನೀಡದೆ ಗೌಪ್ಯವಾಗಿ ಇತನನ್ನು ಕಸ್ಟಡಿಯಲ್ಲಿ ಇರಿಸಿ ಚಿತ್ರಹಿಂಸೆ ನೀಡಿದ್ದಾರೆಂದು ಪೋಷಕರು ದೂರಿದರು ಆರೋಪಿ ಮುನಿರಾಜು ಎಡಗಾಲು ಗಾಯಗೊಂಡಿದ್ದರೂ ಚಿಕಿತ್ಸೆಯನ್ನ ಕೊಡಿಸದೆ ಬಂಧನದಲ್ಲಿ ಏರಿಸಿದ್ದು ಅನಾರೋಗ್ಯದಿಂದ ಆರೋಪಿ ಮುನಿರಾಜು ಸೆಪ್ಟೆಂಬರ್ ಒಂದರಂದು ಸಾವನ್ನಪ್ಪಿದ ನಂಗಲಿ ಪೊಲೀಸರ ವಿರುದ್ಧ ದೌರ್ಜನ್ಯ ಹಾಗೂ ಲಾಕಪ್ ಡೆತ್ ಆರೋಪದ ಮೇರೆಗೆ ಪೋಷಕರು ದೂರು ದಾಖಲಿಸಿದ್ದರು ದೂರಿನ ವಿಚಾರಣೆ ನಡೆಸಿದ ಕೋಲಾರ ಅಡಿಷನಲ್ ಎಸ್ಪಿ ಭಾಸ್ಕರ್ ವಿಚಾರಣೆಯಲ್ಲಿ ಪೊಲೀಸರು ಆರೋಪಿ ಬಂಧನ ಮಾಹಿತಿ ಗೌಪ್ಯವಾಗಿಟ್ಟು ಚಿತ್ರಹಿಂಸೆ ನೀಡಿದ್ದು ಸಾಬೀತಾಗಿದೆ ಇನ್ಸ್ಪೆಕ್ಟರ್ ಪ್ರದೀಪ್ ಸಿಂಗ್ ಪೇದಿಗಳಾದ ಮಂಜುನಾಥ್ ಹಾಗೂ ಮಹಂತೇಶ್ ವಿರುದ್ಧ ಕೇಸ್ ದಾಖಲಾಗಿದೆ ಪ್ರಕರಣದ ನಂತರ ಕೋಲಾರ ನಗರ ಠಾಣೆಗೆ ಪ್ರದೀಪ್ ಸಿಂಗ್ರನ್ನ ವರ್ಗಾಯಿಸಲಾಯಿತು ಆದರೆ ಎಫ್ಐಆರ್ ದಾಖಲಾದ ಬೆನ್ನಲ್ಲೇ ಕೋಲಾರ ನಗರ ಠಾಣೆಯಲ್ಲಿ ಅಧಿಕಾರವನ್ನು ಸ್ವೀಕರಿಸದೆ ಪ್ರದೀಪ್ ಸಿಂಗ್ ಪರಾರಿಯಾಗಿದ್ದಾನೆ ಎಂದು ತಿಳಿಸಿದ್ದಾರೆ ದಿನಾಂಕ ಇಪ್ಪತ್ತ ಒಂದು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ ಮೂರರಂದು ನಂಗ್ಲಿ ಠಾಣೆಯಲ್ಲಿ ಈ ಹಿಂದೆ ಸಬ್ ಇನ್ಸ್ಪೆಕ್ಟರ್ ಆಗಿ ಕರ್ತವ್ಯ ನಿರ್ವಹಿಸುತ್ತಿದ್ದಂತಹ ಪ್ರದೀಪ್ ಸಿಂಗ್ ಮತ್ತು ಅಲ್ಲಿಯ ಸಿಬ್ಬಂದಿಗಳಾದಂತಹ ಮಂಜುನಾಥ ಮತ್ತು ಮಹಾಂತೇಶ್ ಪೂಜಾರಿ ಇವರ ಮೇಲೆ ಒಂದು ಪ್ರಕರಣ ದಾಖಲಾಗುತ್ತೆ ವಿಷಯ ಏನು ಅಂತ ಹೇಳಿದರೆ ಆಗಸ್ಟು ಇಪ್ಪತ್ತ ಐದನೇ ತಾರೀಕು ಒಂದು ಕಳವು ಪ್ರಕರಣದಲ್ಲಿ ಆಂಧ್ರ ಪ್ರದೇಶದ ಮದನಪಲ್ಲಿ ಪ್ರದೇಶದ ಮುನಿರಾಜು ಮತ್ತು ಬಾಲಾಜಿ ಅಂತ ಹೇಳುವ ಇಬ್ಬರ ಇಬ್ಬರು ಆಸಾಮಿಗಳನ್ನು ಕರ್ಕೊಬಂದು ವಿಚಾರಣೆ ನೆಪದಲ್ಲಿ ನಂಗ್ಲಿ ಠಾಣೆಯ ಸಬ್ ಇನ್ಸ್ಪೆಕ್ಟರ್ ಅವರು ಅಕ್ರಮವಾಗಿ ಕೂಡಿಟ್ಟು ಬಾಲಾಜಿಗೆ ಆತನ ಕಾಲಿನಲ್ಲಿ ದೈಹಿಕ ಸಮಸ್ಯೆಯಾಗಿ ಅದು ಕಾಲಿನಲ್ಲಿ ಇನ್ಫೆಕ್ಷನ್ ಆಗಿ ಆತನಿಗೆ ಸರಿಯಾದಂಥ ಸಮಯಕ್ಕೆ ಚಿಕಿತ್ಸೆ ಸಿಗದೇ ಇದ್ದ ಕಾರಣ ಅದು ಹೆಚ್ಚಾಗಿ ಬೇರೆ ಮಲ್ಟಿಪಲ್ ಆರ್ಗ್ನ್ ಫೇಲ್ಯೂರು ಆಗಿ ಆತನ ಆತನ ಸಾವಿಗೆ ಕಾರಣ ಆಗಿದೆ ಇದಕ್ಕೆಲ್ಲ ಕಾರಣ ನಂಗ್ಲಿ ಠಾಣೆಯ ಸಬ್ಇನ್ಸ್ಪೆಕ್ಟರ್ ಪ್ರದೀಪ್ ಸಿಂಗ್ರವರು ಬಾಲ ಮುಂದರಾಜ ಅಕ್ರಮವಾಗಿ ಠಾಣೆಯ ಠಾಣೆಯಲ್ಲಿ ಅಥವಾ ಅವರ ಸುಬಾರ್ತಿಯಲ್ಲಿ ಬಂಧನದಲ್ಲಿಟ್ಟು ಸಾವಿ ಕಾರಣದ ಬಗ್ಗೆ ಅವರ ಮೇಲೆ ನಂಗ್ಲಿ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿರುತ್ತೆ ಈಗಾಗಲೇ ಪ್ರದೀಪ್ ಸಿಂಗ್ರವರು ಇಲ್ಲಿಂದ ವರ್ಗಾವಣೆಯಾಗಿ ಅವರು ಕೋಲಾರ ಟ ನಗರ ಠಾಣೆಗೆ ವರ್ಗಾವಣೆ ಆಗಿದೆ ಆದರೂ ಅವರು ಇನ್ನೂ ರಿಪೋರ್ಟ್ ಆಗಿಲ್ಲ ಅವರು ಸಿಕ್ಕಂತ ಹೇಳಿ ಅವರು ದೇವ್ರು ಹಾಜರಾಗಿದ್ದಾರೆ ಈಗ ಅದರ ಬಗ್ಗೆ ತನಿಖೆ ಆರೋಪಿಗಳಾದ ಮೂವರನ್ನು ಬಂಧಿಸಿ ಕಾನೂನು ರೀತಿ ಕ್ರಮ ಜರುಗಿಸುವುದಾಗಿ ಅಡಿಷನಲ್ ಎಸ್ಪಿ ಎವಿ ಭಾಸ್ಕರ್ ಹೇಳಿಕೆ ಕೊಟ್ಟಿದ್ದು ಆರೋಪಿಗಳಾದ ಮೂವರನ್ನು ಬಂಧಿಸಿ ಕಾನೂನು ರೀತಿ ಕ್ರಮ ಜರುಗಿಸುವುದಾಗಿ ಅಡಿಷನಲ್ ಎಸ್ಪಿ ವಿಭಿ ಭಾಸ್ಕರ್ ಹೇಳಿಕೆ ಕೊಟ್ಟಿದ್ದು ಇದರ ಕಾರ್ಯಾಚರಣೆ ಯಾವ ರೀತಿ ಮುಂದುವರಿಯುತ್ತದೆ ಎಂಬುದನ್ನು ಕಾದು ನೋಡಬೇಕಾಗಿದೆ ಹರ್ಷವರ್ಧನ್ ಅಮೋಕ್ ಟಿವಿ ಕೋಲಾರ